डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सो जीवी टीवी गे स्वागत नानो होसदुर्ग राघु ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಸನ್ಶೈನ್ ಪಬ್ಲಿಕ್ ಸ್ಕೂಲ್ ಸಿದ್ದಗೊಂಡನಹಳ್ಳಿ ಮತ್ತೋಡು ಇವರ ಆಶ್ರಯದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ನಾಗತಿಹಳ್ಳಿ ಮಂಜುನಾಥ್ ಅವರ ಹೊನ್ನಾರ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ದಿನಾಂಕ 25/11/2023 ಶನಿವಾರ ಬೆಳಗ್ಗೆ 11 ಗಂಟೆಗೆ ಸನ್ಶೈನ್ ಪಬ್ಲಿಕ್ ಸ್ಕೂಲ್ ಸಭಾಂಗಣದಲ್ಲಿ ಸಿದ್ದಗೊಂಡನಹಳ್ಳಿ ಇಲ್ಲಿ ಆಯೋಜಿಸಲಾಗಿದ್ದು ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಸಪಾರಿ ಶಿವಲಿಂಗಪ್ಪನವರ ಒಂದು ನೇತೃತ್ವದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಸುಜ್ಞಾನ ಎಜುಕೇಷನ್ ಟ್ರಸ್ಟ್ ಮತ್ತು ಸನ್ಶೈನ್ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸಪಾರಿ ಎಂ ಶಿವಲಿಂಗಪ್ಪನವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಹಾಗೆ ಶಿಕ್ಷಣ ಇಲಾಖೆಯ ನಿವೃತ್ತ ಉಪನಿರ್ದೇಶಕರಾದ ಎನ್ ಎಂ ರಮೇಶ್ ಅವರು ಹೊನ್ನಾರ ಕೃತಿ ಬಿಡುಗಡೆ ಮಾಡಿ ಮಾತನಾಡಲಿದ್ದಾರೆ. ಲೇಖಕರ ನುಡಿಗನ್ನು ಕವಿ ನಾಗತಿಹಳ್ಳಿ ಮಂಜುನಾಥ್ ಮಾತನಾಡಲಿದ್ದು, ಕೃತಿಯನ್ನು ಕುರಿತು ಧನಂಜಯ ಮೆಂಗ್ಸಂದ್ರ ನಿಕಟಪೂರ್ವ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹೊಸದುರ್ಗ ಇವರು ಕೃತಿ ಕುರಿತು ಉಪನ್ಯಾಸ ನೀಡಿದ್ದಾರೆ. ಹಾಗೆಯೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮಲ್ಲಿಕಾರ್ಜುನಯ್ಯವರು, ಉರುಳಿ ಬಸವರಾಜರವರು, ಹಾಗೆ PDO ಜಿ ಶೇಖರಪ್ಪನವರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ BP ಓಂಕರಪ್ಪನವರು, ಕಸಾಪ ಮತ್ತೋಡು ಹೋಬಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅವರು, ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ NK ತಿಪ್ಪೇಸ್ವಾಮಿಯವರು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳಾದ PL ಲೋಕೇಶ್ ಅವರು, ಗೊರವಿಂಕಲು ಪತ್ರಿಕೆ ಸಂಪಾದಕರು ಹಾಗೂ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಹೋಮ ರಾಜಣ್ಣನವರು, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ MB ತಿಪ್ಪೇಸ್ವಾಮಿಯವರು ಹಾಗೂ ಹೊಸದುರ್ಗ ತಾಲೂಕು ಕಾರ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ವಿಶ್ವನಾಥರವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಇನ್ನು ಜೊತೆ ಜೊತೆಗೆ ಈ ಒಂದು ಸಮಾರಂಭದ ಜೊತೆಯಲ್ಲೇ ಕವಿ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಒಂದು ಕವಿ ಸಮ್ಮೇಳನದಲ್ಲಿ ಬಾ ಮೈಲಾರಪ್ಪನವರು ಹಿರಿಯ ಸಾಹಿತಿಗಳು, ಮಾಲತೇಶ್ ಅರಸರವರು, ಲಕ್ಷ್ಮೀ ಸಾಗರ್, KK ಹಳ್ಳಿ, ಆರ್ ಜಗನ್ನಾಥ್ ಚಿತ್ರದುರ್ಗ, ಕುಮಾರಿ MR ನಳಿನ ಅವರು, ಭಾಗ್ಯ ಹಾಗೂ ಯೋಗಾನಂದ್ ಮೆಂಗ್ಸಂದ್ರ, ಮುರಳಿ ಬೆಳಕು ಪ್ರಿಯ ಅವರು, ಸೌಮ್ಯ ಕುಮಾರಿ ಅವರು, ಇವರೆಲ್ಲ ಮತ್ತು ಇತರರು ಸೇರಿದಂತೆ ಕವಿ ಸಮ್ಮೇಳನ ಭಾಗವಹಿಸಲಿದ್ದು, ಈ ಒಂದು ಕವಿಗೋಷ್ಠಿ ನಿರ್ವಹಣೆಯನ್ನು ಒಂದೇನಹಳ್ಳಿ ಮಂಜುನಾಥರವರು ನಿರ್ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಾವಾದರೂ ಕೂಡ ಆಶಿಸ್ತಾ, ಇನ್ನು ಹೊನ್ನಾರ ಕೃತಿಯ ಬಗ್ಗೆ ಹೇಳೋದಾದರೆ, ನಾನು ಸುಮಾರು ವರ್ಷಗಳ ನಂತರ ಕಾಲೇಜು ದಿಸೆಯಿಂದಲೇ ನಾನು ಕವನಗಳನ್ನು ಬರೆಯುವ ಒಂದು ಹವ್ಯಾಸವನ್ನು ಇಟ್ಟುಕೊಂಡಿದ್ದೆ. ಕವನ ಬರೆಯುವ ಒಂದು ಹವ್ಯಾಸವನ್ನು ಇಟ್ಟುಕೊಂಡು ಇದು ನನ್ನ ನಂತರ ಪತ್ರಿಕೋದ್ಯಮಕ್ಕೆ ಬಂದ ಮೇಲೆ ಕವನ ಮತ್ತು ಲೇಖನಗಳಿಗೆ ನನಗೊಂದು ಮುನ್ನುಡಿಯಾದಂಗೆ ಆಯಿತು. ಸಂಯುಕ್ತ ನಾಟಕ ಪತ್ರಿಕೆಯ ವರದಿಗಾರಕ್ಕಿಂತ ಮುಂಚೆ ನಾನು ಹಲವಾರು ರಾಜ್ಯ ಮಟ್ಟದ ಹಲವಾರು ಪತ್ರಿಕೆಗಳಲ್ಲಿ ವರದಿಗಾರನಾಗಿ ಸೇವೆ ಸಲ್ಲಿಸಿ ನಂತರ ಸಂಯುಕ್ತ ನಾಟಕ ಬಂದು ಅದರಲ್ಲಿ ಬರವಣಿಗೆ ಹಿಡಿತವನ್ನು ತೆಗೆದುಕೊಂಡು ಈ ಒಂದು ತಮ್ಮೆಲ್ಲರ ಆಶೀರ್ವಾದದಿಂದ ಆರೈಕೆಯಿಂದ ಹಾಗೂ ಮತ್ತು ಎಲ್ಲರ ಪ್ರೀತಿ ಪ್ರೇಮ ವಿಶ್ವಾಸದಿಂದ ಹಾಗೂ ಬರವಣಿಗೆಯ ರೂಪರೇಷೆಗಳನ್ನು ಎಲ್ಲರೂ ಕೂಡ ತಿದ್ದಿದ್ದರಿಂದ ನಾನು ಒಂದು ಚೊಚ್ಚಲ ಕವನ ಸಂಕಲನ ಹೊನ್ನಾರವನ್ನು ಕವನ ಸಂಕಲನ ಹೊರತರ್ತೀನಿ. ಅದು ಶಿವಲಿಂಗಪ್ಪನವರ ತುಂಬು ಹೃದಯದ ಆಸೆ ಅಂತ ನಾನಾದರೂ ಕೂಡ ಆಶಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಆಶಿಸಬೇಕಂತ ನಾನಾದರೂ ಈ ಮೂಲಕ ಕೋರಿಕೊಳ್ತೀನಿ. ನೂತನವಾಗಿ ಪ್ರಾರಂಭವಾಗಿರ್ತಕ್ಕಂಥ ಸುಜ್ಞಾನ ಎಜುಕೇಷನಲ್ ಟ್ರಸ್ಟ್ ವತಿಯಿಂದ ಸನ್ಶೈನ್ ಪಬ್ಲಿಕ್ ಸ್ಕೂಲ್ ಸಿದ್ದಗೊಂಡನಹಳ್ಳಿ ಮತ್ತೋಡು ಹೋಬಳಿ ಇಲ್ಲಿ ಪ್ರಾರಂಭವಾಗಿ ಇದೇ ಪ್ರಪ್ರಥಮವಾಗಿ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸಬೇಕೆಂದು ತೀರ್ಮಾನಿಸಿದ್ದೆಯು. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ನಾಗತಿಹಳ್ಳಿ ಮಂಜುನಾಥರವರ ಒಂದು ಪುಸ್ತಕವನ್ನು ಬಿಡುಗಡೆಯನ್ನು ಉಚಿತವಾಗಿ ಮಾಡಿದ್ದೀವಿ. ಅದಕ್ಕೋಸ್ಕರ ಆದ ಆ ಒಂದು ಹೊನ್ನಾರ ಪುಸ್ತಕವನ್ನು ಬಿಡುಗಡೆ ಸಮಾರಂಭವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡು ಎಲ್ಲ ಗಣ್ಯಾತಿಗಣ್ಯಗಳು ಆಗಮಿಸೋದರಿಂದ ಈ ಒಂದು ಕಾರ್ಯಕ್ರಮವು ಯಶಸ್ವಿ ಆಗಬೇಕು ಅಂತ ತಮ್ಮೆಲ್ಲ ಕೇಳ್ಕೊಳ್ತೀವಿ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.